ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ನಾವು ಅಧಿಕಾರದಿಂದ ಇಳಿಯುವಾಗ ನಮ್ಮ ರಾಜ್ಯದ ಸಾಲ 2,42,000 ಕೋಟಿ ಇತ್ತು ಬಿಜೆಪಿ ಸರ್ಕಾರ ಬಂದ ನಂತರ ಈ ಸಾಲದ ಪ್ರಮಾಣ 2 ಪಟ್ಟು ಹೆಚ್ಚಾಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಕೊಪ್ಪಳದಲ್ಲಿ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಅಭ್ಯರದ ಭಾಷಣ ಮಾಡಿದ ಸಿದ್ದರಾಮಯ್ಯ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿ ಪ್ರಸ್ತುತ ರಾಜ್ಯದ ಪ್ರತಿ ಪ್ರಜೆಯ ಮೇಲೂ 86,000 ಸಾಲ ಇದೆ ರಾಜವನ್ನ ಬಿಜೆಪಿ ದಿವಾಳಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು ಇನ್ನು ರಾಜ್ಯ ಬಿಜೆಪಿ ರಾಜವನ್ನ ದಿವಾಳಿ ಮಾಡಿದ ರೀತಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಯುವಕರನ್ನ ದಾರಿ ತಪ್ಪಿಸಿ ಯುವ ಸಮೂಹವನ್ನ ನಾಶ ಮಾಡುತ್ತಿದ್ದಾರೆ ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಿ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಮೋದಿ ಯುವಜನೋತ್ಸವಕ್ಕೆ ಬಂದಿದ್ರು ಅದು ಯುವಜನೋತ್ಸವ ಅಲ್ಲ ಯುವಜನ ವಿನಾಶೋತ್ಸವ ಅಂತ ಟೀಕಿಸಿದ್ರು ಇದಲ್ಲದೆ ಬಿಜೆಪಿ ಅವರು ಏನೇ ಆಟ ಆಡಿದ್ರು ಕೊಪ್ಪಳ ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನ ಬಿಜೆಪಿ ಗೆಲ್ಲಲು ಸಾಧ್ಯವಿಲ್ಲ ಮತ್ತೊಮ್ಮೆ ನಮ್ಮ ಎಲ್ಲಾ ಭರವಸೆಯನ್ನ ಈಡೇರಿಸುತ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ರಾಜ್ಯವನ್ನ ಹಸಿವು ಮುಕ್ತ ರಾಜ್ಯ ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಅಂತ ತಿಳಿಸಿದ್ರು ಜೊತೆಗೆ ಇವತ್ತು ದೇಶದಲ್ಲಿ ದೇಶದ ರಾಜಕಾರಣ ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದೆ ರಾಜಕಾರಣದಿಂದ ಅದಕ್ಕಾಗಿಯೇ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಹಮ್ಮಿಕೊಂಡಿರುತ್ತಾರೆ भारत जोड़ो यात्रे जन मनुष्य आ मनुष्योस्क कन्याकुमारी श्रीनगर वे सविद किलोमीटर पदयात्री कई जोड़ी प्रार्थने बीजेपी देश के मारक राज्य के मारक बीजेपी अभिवृद्धि आगे साध संविधान उड़ी प्रजाप्रभुत्व उड़ी बीजेपी बेर सहित किंतु अत्यंत अवश्य आलव एप्रिल 2023 व्यक्ति मेले राज्य दिवाली देश दिवाली देश मेले साल स्वातंत्र पंथ नरेंद्र मोदी बरवरे लक्ष हावर कोटि मार्च लक्ष कोटि सुमार 102 लक्ष कोटि रूपये साल नरेंद्र मोदी नावे इंफ्रास्ट्रक्चर डेवलप रनवे